यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಕೃಷಿ ವಾರ್ತೆ. ಇಂದಿನ ಕೃಷಿ ವಾರ್ತೆಯಲ್ಲಿ ಹೈಡ್ರೋಪೋನಿಕ್ಸ್ ಮತ್ತು ಮೇವಿನ ಬೆಳೆಗಳು, ತೊಗರಿಯಲ್ಲಿ ಸಸಿ ನಾಟಿ ಪದ್ಧತಿ ಹಾಗೂ ದಾಳಿಂಬೆ ಬೇಸಾಯದಲ್ಲಿ ರೈತನ ಅನುಭವದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ರೈತ ಬಾಂಧವರೇ ನಮಸ್ಕಾರ. ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹೈಡ್ರೋಪೋನಿಕ್ಸ್ ಇದು ಮಣ್ಣಿನ ಮಾಧ್ಯಮವಿಲ್ಲದೆ ನೀರು ಮತ್ತು ಅಗತ್ಯ ಪೋಷಕಾಂಶಗಳನ್ನು ಬಳಸಿಕೊಂಡು ಕಡಿಮೆ ಜಾಗ ಹಾಗೂ ಕಡಿಮೆ ಖರ್ಚಿನಲ್ಲಿ ಮೇವಿನ ಬೆಳೆಗಳನ್ನು ಬೆಳೆಯಬಹುದಾದ ಒಂದು ನೂತನ ತಾಂತ್ರಿಕತೆ. ಬಾಗಲಕೋಟೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತಮ್ಮ ಕೇಂದ್ರದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡು ರೈತರಿಗೆ ಈ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಒದಗಿಸುತ್ತಿದ್ದಾರೆ. ಈ ರೀತಿ ನಾವು ಹೈಡ್ರೋಪೋನಿಕ್ಸ್ ಮುಖಾಂತರ ಮೇವನ್ನು ಬೆಳೆಯೋದ್ರಿಂದ ನಾವು ಅತಿ ಸಣ್ಣ ರೈತರು ಕೂಡ ಇದನ್ನು ಉಪಯೋಗಿಸಿಕೊಂಡು ತಮ್ಮ ಹೈನುಗಾರಿಕೆಯಲ್ಲಿ ಅವರು ಲಾಭವನ್ನು ಗಳಿಸಬಹುದಾಗಿದೆ. ಏಕೆಂದರೆ ಭೂಮಿಯಲ್ಲಿ ನಾವು 1 ಕೆಜಿಯಷ್ಟು ಹಸಿರು ಮೇವನ್ನು ಬೆಳೆಯಲು ಸುಮಾರು 80 ರಿಂದ 100 ಲೀಟರ್ನಷ್ಟು ನೀರು ಬೇಕಾಗುತ್ತದೆ. ಇದರ ಜೊತೆಗೆ ನಮಗೆ 90 ರಿಂದ 100 ದಿನಗಳ ಕಾಲ ಸಮಯ ಬೇಕಾಗುತ್ತದೆ. ಆದರೆ ಈ ಹೈಡ್ರೋಪೋನಿಕ್ಸ್ ಮೂಲಕ ನಾವು 1 ಕೆಜಿಯಷ್ಟು ಮೇವನ್ನು ಬೆಳೆಯಲು ಕೇವಲ 2 ರಿಂದ 3 ಲೀಟರ್ನಷ್ಟು ನೀರಿನ ಅವಶ್ಯಕತೆ ಇದೆ ಮತ್ತು 8 ರಿಂದ 10 ದಿನಗಳಲ್ಲಿಯೇ ನಾವು ನಮಗೆ ಬೇಕಾದಂಥ 1 ಕೆಜಿಯಷ್ಟು ಮೇವನ್ನು ನಾವು ಈ ಹೈಡ್ರೋಪೋನಿಕ್ಸ್ ಘಟಕದಿಂದ ಪಡೆಯಬಹುದಾಗಿದೆ. ಮತ್ತು ಈ ಹೈಡ್ರೋಪೋನಿಕ್ಸ್ ಅಥವಾ ಜಲಕೃಷಿಯಿಂದ ಬೆಳೆದಿರತಕ್ಕಂಥ ಮೇವಿನಲ್ಲಿ ಹೇರಳವಾಗಿ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು ಮತ್ತು ಕ್ಯಾಲ್ಸಿಯಂ ಇರೋದರಿಂದ ಇದು ಹೈನು ರಾಸುಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ. ಅದರಲ್ಲಿಯೂ ಮುಖ್ಯವಾಗಿ ಈ ಬರಡು ದನಗಳಿಗೆ ಗರ್ಭಧಾರಣೆಗೆ ಅತ್ಯಂತ ಒಂದು ಉಪಯುಕ್ತವಾಗಿದೆ. ಸೊ ನಾವು 1 ಕೆಜಿಯಷ್ಟು ಗೋವಿನ ಜೋಳವನ್ನು ಉಪಯೋಗಿಸಿಕೊಂಡು ಸುಮಾರು 8 ರಿಂದ 10 ಕೆಜಿಯಷ್ಟು ನಾವು ಹಸಿರು ಮೇವನ್ನು ಇದರಿಂದ ಪಡೆಯಬಹುದಾಗಿದೆ. ಈ ಜಲಕೃಷಿ ಘಟಕವನ್ನು ನಿರ್ಮಿಸಬೇಕಾದರೆ ಮೊದಲು 10x10 ಅಡಿಯ ಒಂದು ನೆರಳು ಪರದೆಯನ್ನು ನಿರ್ಮಿಸಿಕೊಳ್ಳಬೇಕು. ನಂತರ ಅದರಲ್ಲಿ 2 ಮೀಟರ್ ಎತ್ತರ ಮತ್ತು 2 ಮೀಟರ್ ಅಗಲ ಇರತಕ್ಕಂಥ 8 ಭಾಗಗಳನ್ನು ಹೊಂದಿರತಕ್ಕಂಥ ಒಂದು ಜಲಕೃಷಿ ಘಟಕವನ್ನು ನಿರ್ಮಿಸಿಕೊಳ್ಳಬೇಕು. ಅದರಲ್ಲಿ ಒಂದು ಭಾಗದಲ್ಲಿ 9 ಟ್ರೇಗಳು, ಅಂದರೆ ಈ ಒಂದು ಘಟಕದಲ್ಲಿ ಟೋಟಲಿ 72 ಟ್ರೇಗಳು ಹಿಡಿಯುತ್ತವೆ. ಒಂದು ಟ್ರೇ ಏನಪ್ಪ ಅಂದರೆ 1.5 ಅಡಿ ಉದ್ದ ಮತ್ತು 1 ಅಡಿ ಅಗಲ ಇರತಕ್ಕಂಥ ಟ್ರೇಗಳನ್ನು ಇಲ್ಲಿ ಒಂದು ಭಾಗದಲ್ಲಿ 9 ಟ್ರೇಗಳನ್ನು ನೀಡಬಹುದು. ನಾವು ಪ್ರತಿನಿತ್ಯ ಈ 1 ಟ್ರೇಯಲ್ಲಿ 1/2 ಕೆಜಿಯಷ್ಟು ಗೋವಿನ ಜೋಳವನ್ನು ಹಾಕೋದ್ರಿಂದ ನಮಗೆ 8 ರಿಂದ 9 ದಿನಗಳಲ್ಲಿ ಇದು 4 ರಿಂದ 6 ಕೆಜಿಯಷ್ಟು ತೂಕ ಬರುತ್ತದೆ. ಮತ್ತು ಈ ಘಟಕದಿಂದ ನಾವು 9 ಟ್ರೇಗಳಿಂದ ಸುಮಾರು 40 ರಿಂದ 50 ಕೆಜಿಯಷ್ಟು ಹಸಿಮೇವನ್ನು ಇದರಿಂದ ನಾವು ಉತ್ಪಾದಿಸಬಹುದು. ಈ ಹೈಡ್ರೋಪೋನಿಕ್ಸ್ ಘಟಕದಿಂದ ನಾವು ವರ್ಷವಿಡೀ ಹಸಿಮೇವನ್ನು ಬೆಳೆಯುವುದರಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಗೆ ಇದೊಂದು ಈ ಜಲಕೃಷಿ ಒಂದು ವರದಾನವಾಗಿ ಮಾರ್ಪಟ್ಟಿದೆ. ಈ ಬಾಗಲಕೋಟೆ ಜಿಲ್ಲೆಯಾದಂಥ ಹಲವಾರು ರೈತರು ಈ ಜಲಕೃಷಿ ಘಟಕವನ್ನು ಅಳವಡಿಸಿಕೊಂಡು ಅವರು ತಮ್ಮ ಹೈನುಗಾರಿಕೆಯಲ್ಲಿ ಅತ್ಯಂತ ಯಶಸ್ಸನ್ನು ಕೂಡ ಗಳಿಸಿದ್ದಾರೆ. ಪ್ರಮುಖ ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ತೊಗರಿಯೂ ಒಂದು. ಮುಖ್ಯ ಆಹಾರ ಹಾಗೂ ವಾಣಿಜ್ಯ ಬೆಳೆಯೂ ಆಗಿರುವ ತೊಗರಿಯನ್ನು ಭಾರತದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡು ಸೇರಿದಂತೆ ಇನ್ನಿತರೆ ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಜನಸಂಖ್ಯೆ ಹೆಚ್ಚಾದಂತೆ ಉತ್ಪಾದನೆಯೂ ಅಧಿಕಗೊಳ್ಳಬೇಕಾಗಿರುವುದರಿಂದ ವಿಶ್ವವಿದ್ಯಾಲಯಗಳು ತೊಗರಿಯಲ್ಲಿ ಕೆಲವು ನೂತನ ತಾಂತ್ರಿಕತೆಗಳನ್ನು ಪರಿಚಯಿಸಿರುತ್ತದೆ. ಅದರಲ್ಲಿ ಸಸಿ ನಾಟಿ ಪದ್ಧತಿಯೂ ಒಂದು. 2016ರಲ್ಲಿ ಸೊ ನಮ್ಮ ಭಾಗದಲ್ಲಿ ಅತಿ ಮಳೆಯಾಗೋದರಿಂದ ಈ ತೊಗರಿ ಬೆಳೆಯಲು ಉತ್ಪಾದನೆ ಬಹಳಷ್ಟು ಕುಂಠಿತವಾಗಿದೆ. ಸೊ ಇದಕ್ಕೆ ಅನೇಕ ಕಾರಣಗಳಿವೆ. ಸೊ ಇದರಲ್ಲಿ ನಮ್ಮ ಬೇಸಾಯ ಶಾಸ್ತ್ರ ವಿಭಾಗದಿಂದ ಕೆಲವೊಂದು ತಾಂತ್ರಿಕತೆಗಳನ್ನು ನಾವು ಉತ್ಪಾದನೆಯನ್ನು ಹೆಚ್ಚಿಸಲು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಒಂದು ಪ್ರಮುಖ ನಮ್ಮ ತಾಂತ್ರಿಕತೆ ಅಂದರೆ ಸಸಿ ನಾಟಿ ಮಾಡುವುದು. ಸೊ ಸಸಿ ನಾಟಿ ಮಾಡಿದ ಅಂದರೆ
ಸೊ ಈ ಪದ್ಧತಿಯಲ್ಲಿ ನಾವು ಸಸಿ ತೊಗರಿಯನ್ನು ನೇರವಾಗಿ ಬಿತ್ತದೆ ಅಥವಾ ಕೈಯಿಂದ ಊರದೆ ಸೊ ಪಾಲಿಥಿನ್ ಬ್ಯಾಗ್ಗಳಲ್ಲಿ ನಾವು ಸಸಿಗಳನ್ನು ತಯಾರಿಸಿಕೊಂಡು ನಂತರ ಹೊಲದಲ್ಲಿ ನಾವು ಇದನ್ನು ನಾಟಿ ಮಾಡಬೇಕಾಗುತ್ತದೆ ಸೊ ಈ ಪದ್ಧತಿಯ ಮುಖ್ಯ ಉಪಯೋಗಗಳೇನು ಸೊ ಮೊದಲನೆಯದಾಗಿ ನಾವು ಬೀಜದ ಖರ್ಚದಲ್ಲಿ ಅಂದರೆ ಸಾಮಾನ್ಯವಾಗಿ ಪದ್ಧತಿಯಲ್ಲಿ ನಾವು ಸುಮಾರು 5 ಕೆಜಿ ಅಥವಾ 6 ಕೆಜಿದಷ್ಟು ಉಪಯೋಗ ಮಾಡಿದರೆ ಈ ಸಸಿ ನಾಟಿ ಮಾಡುವ ಪದ್ಧತಿಯಲ್ಲಿ 1 ಕೆಜಿ 1 ಎಕರೆಗೆ ಸಾಕಾಗುತ್ತೆ ಅಂದರೆ ನಮಗೆ ಏನು ಬೀಜದಲ್ಲಿ ಉಳಿತಾಯ ಆಗುತ್ತೆ ಇನ್ನು ಎರಡನೆಯದು ಈ ಮಳೆಗಾಲದ ವೈಪರೀತ್ಯದಿಂದ ಏನಾಗುತ್ತೆ ಸೊ ಮಳೆಗಾಲ ಪ್ರಾರಂಭವಾಗುವುದೇ ಏನಂದ್ರೆ ಹಿಂಗಾರಿ ಆಗ್ತಿದೆ ಅಥವಾ ಲೇಟ್ ಆಗ್ತಿದೆ ಹಾಗಾಗಿ ಜೂನ್ ಅಥವಾ ಜುಲೈದಲ್ಲಿ ಮಳೆ ಪ್ರಾರಂಭವಾದ ನಂತರ ನಾವು ಬಿತ್ತನೆ ಮಾಡಿದರೆ ಸೊ ಬೆಳವಣಿಗೆ ಕುಂಠಿತವಾಗಿ ಉತ್ಪಾದನೆ ಮೇಲೆ ಅತಿ ಪರಿಣಾಮವನ್ನು ಬೀರ್ತಿದೆ ಹಾಗಾಗಿ ನಾವು ಮೇ 15ರ ನಂತರ ಸಸಿಗಳಲ್ಲಿ ತೊಗರಿಗಳನ್ನು ನಾವು ಸಸಿಗಳನ್ನು ಮಾಡ್ಕೋಬೇಕಾಗುತ್ತೆ ಸೊ ಇದರಲ್ಲಿ ಮುಖ್ಯವಾಗಿ ಏನಂದರೆ ನಂತರ ಈ ಸಸಿಗಳನ್ನು ನಾವು ಸಾಮಾನ್ಯವಾಗಿ 50% ನೆರಳು ಅಥವಾ 50% ಬಿಸಿಲು ಅಥವಾ ಬೆಳಕಿರುವಂಥ ಪ್ರದೇಶದಲ್ಲಿ ಬೆಳೆಯಬೇಕಾಗುತ್ತೆ ನಂತರ ಪ್ರತಿದಿನ ಅಥವಾ 2 ದಿವಸಕ್ಕೊಮ್ಮೆ ಇದಕ್ಕೆ ಮೊದಲು ನೀರನ್ನು ಜಾರಿ ಮುಖಾಂತರ ಹಾಕೋತ ಹೋಗಬೇಕು ನಂತರ ಈ ಸಸಿಗಳು ಸುಮಾರು ನಾವು ಒಳ್ಳೆ ನಾಟಿ ಬೇಕಾಗಂದರೆ ಸುಮಾರು 3 ವಾರ ನಂತರ ಹಚ್ಚಬಹುದು ನಾವು ಅಥವಾ 3ರಿಂದ 4 ವಾರ ಅಥವಾ ಜಿಟಿ ಜಿಟಿ ಮಳೆ ಇದ್ದಂಥ ಸಮಯದಲ್ಲಿ ನಾವು ನಾಟಿ ಮಾಡಿದರೆ ಅತಿ ಚೆನ್ನಾಗಿ ಅದು ಹತ್ತಿಕೊಳ್ಳುತ್ತೆ ಇಲ್ಲವಾದಲ್ಲಿ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ನೀರಾವರಿ ಅನುಕೂಲ ಇದ್ದವರು ಸೊ 6 ಫೂಟ್ನಲ್ಲಿ ನಾವು ಸಾಲನ್ನು ತೆಗೆದು ಆ ಸಾಲಿನಷ್ಟು ನೀರು ಬಿಡೋದು ನೀರು ಬಿಟ್ಟು ಒಂದು 3 ಅಥವಾ 4 ದಿವಸ ಆದ ನಂತರ ಸೊ ನಾವು 6 ಫೂಟ್ ನಂತರ 3 ಅಡಿಗೆ ನಾವು ಗುದ್ದಲಿ ಮುಖಾಂತರ ಕುನಿ ಮಾಡ್ಕೋಬೇಕಾಗುತ್ತೆ ಕುನಿ ಮಾಡಿದ ನಂತರ ಇದರಲ್ಲಿ ಸ್ವಲ್ಪ ನಾವು ಸಾವಯವ ಗೊಬ್ಬರ ಅಥವಾ ನಮ್ಮ ಮೊದಲೇ ಹಾಕಬೇಕಂತ ರಸಗೊಬ್ಬರಗಳನ್ನ ಹಾಕಿ ಪ್ಲಾಸ್ಟಿಕನ್ನು ಬೆಳೆದಿಂದ ಹರಿದು ನಂತರ ಇದನ್ನು ಮಣ್ಣು ಧರಿಸಿ ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗುತ್ತೆ ಒಳ್ಳೆಯ ಫಲವತ್ತಾದ ಭೂಮಿ ಅಂತರ್ಬೆಳೆ ಪ್ರದೇಶದಲ್ಲಿ ನಾವು ಮಾಡಿದ ಸುಮಾರು ಸಾಲಿನಿಂದ ಸಾಲಿಗೆ 6 ಅಡಿಗಳು ಹಾಗೂ ಗಿಡದಿಂದ ಗಿಡಕ್ಕೆ 3 ಅಡಿ ಸೊ ಈ ರೀತಿ ನಾವು ಬೆಳೆಸಿದ್ರೆ ಏನಾಗೈತಿ 1 ಎಕರೆಗೆ ಸುಮಾರು 2400 ಗಿಡಗಳು ಸಾಕಾಗ್ತವೆ ಹಾಗೂ 5 ಅಡಿ 3 ಅಡಿ ಅಂತರದಲ್ಲಿ ನಾಟಿ ಮಾಡಿದರೆ ಸುಮಾರು 3000 ನಮಗೆ ಏನಾದರೆ ಸಸಿಗಳು ಬೇಕಾಗ್ತವೆ ಈ ಸಸಿ ನಾಟು ಮಾಡುವ ಪದ್ಧತಿಯಲ್ಲಿ ಇನ್ನೊಂದು ಅನುಕೂಲ ಏನಂದರೆ ನಾವು ಅಂತರ ಜಾಸ್ತಿ ಇಡೋದರಿಂದ ನಾವು ನಡುವೆ ಸಾಮಾನ್ಯವಾಗಿ ಹೆಸರು ಉದ್ದು ಶೇಂಗಾ ಅಥವಾ ನಮ್ಮ ಬೀದರ್ ಭಾಗದಲ್ಲಿ ಸೋಯಾಬೀನ್ ಈ ಎಲ್ಲ ಬೆಳೆಗಳನ್ನು ಅಂತರ್ಬೆಳೆಯಾಗಿ ಪಡೆಯಬಹುದು ಅಂದರೆ ಏಕೆಂದರೆ ಸಸಿ ನಾಟಿ ಮಾಡಿದ ನಂತರ ತೊಗರಿ ಮೊದಲನೇ 1 ಅಥವಾ 2 ತಿಂಗಳವರೆಗೆ ಅಗ್ದಿ ಸ್ಲೋ ಹಗುರವಾಗಿ ಬೆಳೆಯುತ್ತೆ ಸೊ ಈ ಸಮಯವನ್ನು ನಾವು ಅಂತರ್ಬೆಳೆಯಲು ಉಪಯೋಗಿಸಿದರೆ ನಮಗೆ ಒಟ್ಟು ಉತ್ಪನ್ನ 1 ಎಕರೆಯಿಂದ ಬರುವಂಥ ಒಟ್ಟು ಉತ್ಪನ್ನ ಸಹಿತ ನಾವನ್ನು ವೃದ್ಧಿಸಬಹುದು ಇನ್ನೊಂದು ಈ ಸಸಿ ನಾಡು ಮಾಡಿ ಪದ್ಧತಿಯಲ್ಲಿ ಅಂತರ ಜಾಸ್ತಿ ಕೊಡೋದರಿಂದ ನಾವು ಬೇಸಾಯ ಕ್ರಮಗಳು ಅಥವಾ ನಾವು ಅಂತರ್ಬೇಸಾಯ ಮಾಡಲು ಅಥವಾ ಕ್ರಿಮಿನಾಶಕ ಅಥವಾ ರೋಗನಾಶಕಗಳನ್ನು ಸಿಂಪಡಿಸಲು ಗೊಬ್ಬರವನ್ನು ಹಾಕಲು ಹಾಗೂ ನೀರು ಬಿಡಲು ಈ ಎಲ್ಲ ಪದ್ಧತಿಗಳಲ್ಲಿ ಬೇಸಾಯ ಕ್ರಮದಲ್ಲಿ ಬಹಳ ಸಲೀಸಾಗಿ ಮಾಡಬಹುದು ಈ ಸಾಮಾನ್ಯವಾಗಿ ಸಸಿ ನಾಟಿ ಮಾಡಿ ಪ್ರದೇಶದಲ್ಲಿ ಏನು ಮಾಡಬೇಕಂದ್ರೆ ನಾವು ನಾಟಿ ಮಾಡಿದ ನಂತರ 30 ಅಥವಾ 35 ದಿವಸ ನಂತರ ಸುಮಾರು ಮೇಲಿನ ಕುಡಿಯನ್ನು ನಾವು 1-6 ಸೆಂಟಿಮೀಟರ್ ಚೂಟು ಇಡಬೇಕು ಹೀಗೆ ಮಾಡೋದ್ರಿಂದ ಏನಾಗ್ತದೆ ತೊಂಗೆಗಳ ಸಂಖ್ಯೆ ಜಾಸ್ತಿ ಆಗಿದೆ ತೊಂಗೆಗಳ ಸಂಖ್ಯೆ ಜಾಸ್ತಿ ಆಗಿದ್ದ ಫಲ ಅಥವಾ ಹೂವು ಕಾಯಿ ಕಟ್ಟುವ ಪ್ರಮಾಣ ಸಹಿತ ಜಾಸ್ತಿ ಆಗಿಬಿಡುತ್ತೆ ಸಸಿ ನಾಟಿ ಮಾಡುವ ಪದ್ಧತಿಯಿಂದ ನಾವು 3ರಿಂದ 4 ಪಷ್ಟು ಅಂದರೆ ಸಾಮಾನ್ಯವಾಗಿ 12ರಿಂದ 15 ಕ್ವಿಂಟಲ್ದಷ್ಟು ಇಳುವರಿಯನ್ನು ತೆಗೆದುಕೊಂಡಿದ್ದಾರೆ ಹಾಗೂ ಇನ್ನು ಬೀದರ್ ಸೊ ಮುಖ್ಯವಾಗಿ ಅಲ್ಲಿ ಸಾಮಾನ್ಯವಾಗಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂಥ ಪ್ರದೇಶದಲ್ಲಿ ಏನಾದರೂ ಸುಮಾರು 15ರಿಂದ 20 ಕ್ವಿಂಟಲ್ದಷ್ಟು ತಕ್ಕೊಂಡಿದ್ದಾರೆ ಇನ್ನು ನೀರಾವರಿ ಪ್ರದೇಶದಲ್ಲಿ ಅತಿ ಹೆಚ್ಚು ಸಸಿ ನಾಟಿ ಮಾಡೋ ನೀರಾವರಿ ಪದ್ಧತಿಯಲ್ಲಿ ಸೊ ಕೆಲವೊಂದು ರೈತರು ಸುಮಾರು 25ರಿಂದ 30 ಕ್ವಿಂಟಲ್ದಷ್ಟು ಅಂದರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಸಸಿ ನಾಟಿ ಮಾಡುವ ಪದ್ಧತಿಯಿಂದ ಸುಮಾರು 30 ಕ್ವಿಂಟಲ್ದಷ್ಟು 1 ಎಕರೆಗೆ ಇಳುವರಿಯನ್ನು ತೆಗೆದುಕೊಳ್ತಾರೆ ಸೊ ಇನ್ನು ಕೆಲವೊಂದು ರೈತರ ಪ್ರಶ್ನೆಗಳು ಏನಂದರೆ ಈ ಸಸಿ ನಾಟು ಮಾಡುವ ಪದ್ಧತಿಯಲ್ಲಿ ಖರ್ಚು ಹೆಚ್ಚಾಗುತ್ತೆ ಅಂತ ಅಂದರೆ ಸಸಿ ಮಾಡ್ಕೊಳ್ಳೋ ಅಥವಾ ಆಳುಗಳ ಸಮಸ್ಯೆ ಜಾಸ್ತಿ ಆಗುತ್ತೆ ಅದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಇದನ್ನು ಸಣ್ಣ ರೈತರು ಅಥವಾ ಮಧ್ಯಮ ರೈತರು ತಾವೇ ಇದನ್ನು ಸಸಿ ಮಾಡ್ಕೋಬಹುದು ನಮ್ಮ ಪ್ರಕಾರ ಸಂಶೋಧನೆ ಪ್ರಕಾರ ಏನಂದರೆ 1 ಎಕರೆಗೆ ಸುಮಾರು 3ರಿಂದ 4 ಸಾವಿರದಷ್ಟೇ ಅಂದರೆ ಖರ್ಚು ಹೆಚ್ಚಿಗೆ ಬರ್ತದೆ ಸಸಿ ನಾಟು ಪದ್ಧತಿಯಲ್ಲಿ ಹಾಗೂ ನಾವು ಈ 3 ಅಥವಾ 4 ಸಾವಿರದಷ್ಟು ಏನು ಹೆಚ್ಚಿನ ಖರ್ಚನ್ನು ಮಾಡಿರ್ತೇವೆ ಇದನ್ನು ನಾವು ಹೇಗೆ ಪಡೀಬೋದು ಅಂದರೆ ಸುಮಾರು 3ರಿಂದ 4 ಪಷ್ಟು ಇಳುವರಿ ಜಾಸ್ತಿ ಆಗಿಬಿಡಿದೆ ಸೊ ಇದರಲ್ಲಿ ಏನಂದರೆ ನಾವು ಇಳುವರಿ ಜಾಸ್ತಿ ಬರೋದ್ರಿಂದ ಈ ಖರ್ಚು ಹೆಚ್ಚಾದ್ರೆಯನ್ನು ನಾವು ಇಳುವರಿ ಪಡ್ಕೋಬಹುದು ಹಾಗೂ ರೈತರಿಗೆ ಇದು ಅತಿ ಅನುಕೂಲವಾಗುತ್ತದೆ ಲಿಂಗಸೂಗೂರಿನ ಪ್ರಗತಿಪರ ರೈತರಾದ ಶರಣಬಸವ ಹಿರೇಮಠ ಅವರು ದಾಳಿಂಬೆ ಬೆಳೆಯನ್ನು ಕೈಗೊಂಡಿದ್ದಾರೆ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿರುವ ಇವರು ದಾಳಿಂಬೆ ಬೆಳೆಯಲ್ಲಿ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ
ತಮ್ಮ ಭೂಮಿಯ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಕುರಿ ಹಾಗೂ ಕೊಟ್ಟಿಗೆ ಗೊಬ್ಬರವನ್ನು ನೀಡುತ್ತಿರುವ ಶರಣಬಸವ ಹಿರೇಮಠ ಅವರು ದಾಳಿಂಬೆಯಲ್ಲಿ ಗುಣಮಟ್ಟದ ಸಸಿಗಳನ್ನು ಉತ್ಪಾದಿಸಲೆಂದು ಹೆಚ್ಚಿನ ಆಸಕ್ತಿಯಿಂದ ಗೂಟಿ ಪದ್ಧತಿಯನ್ನು ಕೈಗೊಂಡಿದ್ದಾರೆ 7 ಎಕರೆ 4 ಗುಂಟೆ ಇದೆ ಸರ್ ಇದರಲ್ಲಿ ಎಲ್ಲ ಕಲ್ಲು ಮತ್ತು ಮರಳುಗಳನ್ನು ಎಲ್ಲ ತಕೊಂಡು 6 ಎಕರೆದಲ್ಲಿ ಪ್ಲಾಂಟೇಷನ್ ಮಾಡಿದೀವಿ 2,500 ಗಿಡ ಕುಂತಿದ್ದವು ಈ ದಾಳಿಂಬೆ ಬಂದು ಇದು ಕೇಸರ್ ಅಂತ ಕೇಸಿ 7 ಫೀಟ್ ಬೀದಿ ಸರ್ ಇದು ಬಟ್ ಗಿಡದಿಂದ ಗಿಡಕ್ಕೆ ಇದು ಜಿಗ್ಜಾಗ್ ಪದ್ಧತಿ ಅಂತ ಒಂದು ಗಿಡದಿಂದ ಒಂದು ಗಿಡಕ್ಕೆ ಕ್ರಾಸ್ ನಲ್ಲಿ 10 ಫೀಟ್ ಆತ ಸರ್ ಹನಿ ನೀರು ಪದ್ಧತಿ ಮಾಡೋದರಿಂದ ನೀರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ವರ್ಕ್ ಔಟ್ ಆಗುತ್ತೆ ಸರ್ ಬಟ್ ಇದಕ್ಕೆ ಮಾಡೋ ಪದ್ಧತಿನ ಈ ಡ್ರಿಪ್ ಇರಿಗೇಷನ್ ಮಾಡಬೇಕು ಸರ್ ಖರ್ಚು ಕಾಮನ್ ಆಗಿ 2,500 ಗಿಡಕ್ಕೆ ಲೆಕ್ಕ ನೋಡಿದ್ರೆ ಒಂದು 10 ಲಕ್ಷ ಬರುತ್ತೆ ಸರ್ ಕೊಟ್ಟಿಗೆ ಗೊಬ್ಬರ ಮತ್ತು ಮಿಕ್ಕಿದ ಗೊಬ್ಬರ ಹಾಕ್ತೀವಿ ಡ್ರಿಪ್ ಫರ್ಟಿಲೈಸರ್ ಕಾಮನ್ ಆಗಿ ನಮ್ಮ ಸರ್ ಬರ್ತಾರೆ ಸರ್ ಸಿಎನ್ ಬೋರಾನ್ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಡಿಎಪಿ ಮ್ಯಾಗ್ನೀಸಿಯಂ ಪೊಟಾಶ್ ನಮ್ಮ ಭೂಮಿ ಅನುಗುಣವಾಗಿ ಯಾವ ಗೊಬ್ಬರ ಕೊಟ್ಟರೆ ನಮ್ಮದು ಕಾಯಿ ಗ್ರೋತ್ನೆಸ್ ಬರ್ತ ಅನ್ನೋದ್ರ ಇದರ ಮೇಲೆ ಗೊಬ್ಬರ ಬೇರೆ ಒಂದು ಜನರು ನನಗೆ ಆರ್ಡರ್ ಇರೋದ್ರಿಂದ ಆಮೇಲೆ ನಮ್ಮ ವಿಜಯ ಸಾರ್ಥಿ ಅವರು ನಮ್ಮ ಸರ್ ಡಾಕ್ಟರ್ ಎವ್ರಿ ಮಂತ್ ಬರ್ತಾ ಇದ್ದಾರಲ್ಲ ಅವರ ಒಂದು ರೆಕಮೆಂಡೇಷನ್ನಿಂದ ಈ ಸಸಿ ಪ್ಲಾಂಟೇಷನ್ ಮಾಡಿದ್ದೀನಿ ಈ ಕಟ್ಟಿರತಕ್ಕಂತ ಒಂದು ಪ್ಲಾಂಟಿಗೆ ಸುಮಾರು 300 ರಿಂದ 350 ಸಸಿ ಕುಂತ್ಕೊಂಡಿದ್ದಾರೆ ಸರ್ ಒಂದು ಸಸಿಗೆ ಈಗ ನಾನು ಮಾಡೋ ಸಿಸ್ಟಮ್ಗೆ 18 ರೂಪಾಯಿ 25 ಪೈಸೆ ಖರ್ಚಾಗುತ್ತೆ ಸರ್ ಒಂದು ಸಸಿಗೆ ಸರ್ ಈಗ ನಾನು ಮಾಡೋ ಪದ್ಧತಿ ಒಳಗೆ ಬಟ್ ಕ್ಯಾಜುವಲ್ ಆಗಿ ಮಾಡ್ತೀವಿ ಅಂತಂದ್ರೆ ಈ ಗೂಟಿನ ತಗೊಂಡೋಗಿ ಇಲ್ಲಿ ಬಿದ್ದಿರೋದು ಈ ಮಣ್ಣಿನಲ್ಲಿ ಹಾಕ್ತೀನಿ ಅಂತಂದ್ರೆ ಭಾಳ ಅಂದ್ರೆ ಒಂದು 8 ರೂಪಾಯಿ ಖರ್ಚು ಬರುತ್ತೆ ಬಟ್ ಇಲ್ಲಿ ಕ್ವಾಲಿಟಿ ಸಸಿ ಮೇಂಟೈನ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಈ ವರ್ಷ ನಾನು 10 ಲಕ್ಷ ಖರ್ಚು ಮಾಡಿದರೆ 38 ಲಕ್ಷ ರೂಪಾಯಿ ಆಯಿತು 10 ಲಕ್ಷ ರೂಪಾಯಿ ನಾನು ಇವತ್ತು ಖರ್ಚು ತೆಗೆದ್ರೆ 28 ಲಕ್ಷ ರೂಪಾಯಿ ಲಾಭದಾಗಿದ್ದೀನಿ ಸರ್ ಮಾರ್ಕೆಟು ಇದ್ದಲ್ಲಿಗೆ ಬರ್ತಾರೆ ಸರ್ ತಮಿಳ್ನಾಡು ಕೋಯಮತ್ತೂರು ಆಮೇಲೆ ಕಲ್ಕತ್ತಾ ಬೆಂಗಳೂರು ಆಮೇಲೆ ಈ ಕಡೆಗೆ ಪುನಾ ಬಾಂಬೆ ಇದ್ದಲ್ಲಿಗೆ ಬ್ರೋಕರ್ಸ್ ಬರ್ತಾರೆ ಸರ್ ಏನು ಸರ್ ಮಾಡಿದ ಮೇಲೆ ಯಾವುದೇ ಒಂದು ಕೆಲಸ ನಾವು ಇವತ್ತು ಮಾಡಕತ್ತೀವಿ ಅಂತ ಒಬ್ಬ ರೈತ ಆಗಲಿ ದಾಳಿಂಬೆ ಅಂತಲ್ಲ ಒಂದು ಯಾವುದೇ ತನ್ನ ತೋಟದಲ್ಲಿ ಒಂದು ಕೆಲಸ ಮಾಡ್ತಾನೆ ಅಂತತ್ನಾಗ ಅದನ್ನು ಪೂರ ಪರಿಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ಮಾತ್ರ ಅಲ್ಲಿ ಒಂದು ತುತ್ತು ನಾವು ಅನ್ನ ಕಾಣಕ್ಕೆ ಸಾಧ್ಯ ಆ ಬೆಳೆ ತೆಗಿಲಿಕ್ಕೆ ಸಾಧ್ಯ ರೈತ ಬಾಂಧವರೇ ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು ವಿವಿಧ ಮಾಹಿತಿಗಳ ಕೃಷಿ ವಾರ್ತೆಯನ್ನು ನೋಡಿದ್ರಿ ಈಗ ಸಮಗ್ರ ಮಾಹಿತಿಯ ಕೃಷಿ ದರ್ಶನ ನಗರಗಳನ್ನು ಹಾಗೂ ಬಯಲು ಪ್ರದೇಶಗಳನ್ನು ಹಸಿರೀಕರಣವನ್ನಾಗಿಸಿ ಅರಣ್ಯೀಕರಣದ ಬಗ್ಗೆ ಜಾಗೃತಿ ಮೂಡಿಸೋ ಉದ್ದೇಶದಿಂದ ಇತ್ತೀಚೆಗೆ ಮೈಸೂರು ಹಾಗೂ ಹಾನಗಲ್ನಲ್ಲಿ ಬೀಜ ತುಂಡೆ ತಯಾರಿಕೆ ಮತ್ತು ಬಿತ್ತನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದ ಒಂದು ವರದಿ ಈಗ ನೂರಾರು ವರ್ಷಗಳಿಂದ ನೆರಳು ಆಮ್ಲಜನಕ ನೀಡುತ್ತಿರುವುದಲ್ಲದೆ ಮಳೆಗೆ ಕಾರಣವಾಗುವ ಗಿಡಮರಗಳನ್ನು ನಿರ್ದಯವಾಗಿ ನಾಗರಿಕ ಸೌಲಭ್ಯಕ್ಕಾಗಿ ಕೆಡವುತ್ತಿದ್ದೇವೆ ನಗರಗಳು ವಿಸ್ತಾರವಾದಂತೆ ನಗರ ಪ್ರದೇಶದ ಸುತ್ತಲಿನ ಹಸಿರು ಮರಗಳು ಮತ್ತು ಕಾಡುಗಳು ಕಣ್ಮರೆಯಾಗುತ್ತಿವೆ ವಾತಾವರಣದಲ್ಲಿನ ಏರುಪೇರುಗಳಿಂದ ಮಳೆ ಬರುವ ಪ್ರದೇಶಗಳಲ್ಲಿ ಮಳೆ ಬರುತ್ತಿಲ್ಲ ಜಲತಾಣಗಳಲ್ಲಿ ನೀರು ಇಂಗುತ್ತಿವೆ ಭೂಮಿ ಅಂತರ್ಜಲ ಆಳಕ್ಕಿಳಿಯುತ್ತಿದೆ ದಿನೇ ದಿನೇ ಉಷ್ಣತೆ ಏರುತ್ತಿದೆ ಬರಗಾಲ ಉಂಟಾಗುತ್ತಿದೆ ಇವೆಲ್ಲದಕ್ಕೂ ಸೂಕ್ತ ಪರಿಹಾರ ಮರಗಿಡಗಳನ್ನು ಬೆಳೆಸುವುದು ಹಾಗೂ ಅರಣ್ಯ ಸಂರಕ್ಷಣೆ ಮಾಡುವುದು ನಗರಗಳಲ್ಲಿ ಉದ್ಯಾನಗಳಲ್ಲಿ ಖಾಲಿ ಸೈಟುಗಳಲ್ಲಿ ರಸ್ತೆ ಬದಿ ಎಲ್ಲೆಂದರಲ್ಲಿ ಗಿಡಮರಗಳನ್ನು ಬೆಳೆಸಬೇಕಾದ ಅನಿವಾರ್ಯತೆ ಉಂಟಾಗುತ್ತಿದೆ ಈ ಅನಿವಾರ್ಯತೆಯನ್ನು ನೀಗಿಸಲು ಬೀಜದುಂಡೆಯನ್ನು ಪ್ರಯಾಣಿಸುವಾಗ ಬಯಲು ಪ್ರದೇಶಗಳಲ್ಲಿ ಬಿಸಾಡಬಹುದು ಇದರ ಬಗ್ಗೆ ಮಕ್ಕಳಲ್ಲೂ ಅರಿವು ಮೂಡಿಸಲೆಂದು ಇತ್ತೀಚೆಗೆ ಹಾನಗಲ್ ಹಾಗೂ ಮೈಸೂರಿನ ಶಾಲೆಗಳಲ್ಲಿ ಬೀಜದುಂಡೆ ತಯಾರಿಕೆ ಮತ್ತು ಬಿತ್ತನೆ ಕಾರ್ಯಕ್ರಮ ಜರುಗಿತು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಣ್ಯರು ಶಿಕ್ಷಕರು ಹಾಗೂ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಪ್ರತಿ ವರ್ಷವೂ ಸಹ ನಾವು ಸೀಡ್ಸ್ ಕಲೆಕ್ಟ್ ಮಾಡ್ತೀವಿ ಸೋ ಮಾಡ್ತಾನೆ ಇರ್ತೀವಿ ಬಟ್ ಈ ಸೀಡ್ ಬಾಲ್ ಯಾಕೆ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮೊದಲೆಲ್ಲ ನಮ್ಮ ಫಾರೆಸ್ಟ್ ಫ್ಲೋರಲ್ಲಿ ಒಳ್ಳೆಯ ಫ್ಲೋರ್ ಇತ್ತು ಅಂದರೆ ಎಲೆ ಬಿಳಿತಾ ಇರುತ್ತೆ ಆರ್ಗಾನಿಕ್ ಮ್ಯಾಟರ್ ಡೆಪಾಸಿಟ್ ಹಾಕ್ತಾನೆ ಇರುತ್ತೆ ಡಿಕಂಪೋಸ್ ಆಗುತ್ತೆ ಸ್ಪಾಂಜ್ ಥರ ಒಂದು ಲೇಯರ್ ನಮ್ಮ ಸಾಯಿಲಲ್ಲಿ ಸ್ಪಾಂಜ್ ಥರ ಒಂದು ಲೇಯರ್
ಡೆವಲಪ್ ಆಗ್ತಾ ಇರುತ್ತೆ. ಈಗ ಓವರ್ ದ ಇಯರ್ಸ್ ಮಳೆ ಕಮ್ಮಿಯಾಗಿದೆ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಆ್ಯಕ್ಚುಲಾ ಟಾಪ್ ಸಾಯಿಲ್ ಎರಡು ಆಗ್ತಾನೆ ಇರುತ್ತೆ. ಟಾಪ್ ಸಾಯಿಲ್ ಅಂತ ಹೇಳ್ತಾ ಇರೋದು ನಮ್ಮ ನೆಲದ ಮೇಲೆ ಒಂದು 15-20 ಸೆಂಟಿಮೀಟರ್ ಹೈಟಲ್ಲಿ ಇರುತ್ತೆ ಟಾಪ್ ಸಾಯಿಲ್. ಅದು ಒನ್ಸ್ ಅಂದ 10-15 ಸೆಂಟಿಮೀಟರ್ ಎರಡು ಆಗಿ ಹೋಗಿಬಿಟ್ರೆ ಮತ್ತೆ ಆ ಟಾಪ್ ಸಾಯಿಲ್ ಫಾರ್ಮ್ ಮಾಡೋಕ್ಕೆ ಮಿನಿಮಮ್ 100-200 ವರ್ಷ ಬೇಕು. ಒಂದು ಎರಡು ದಿನದಲ್ಲಿ ಅದು ಆಗಲ್ಲ. ಸೊ 100-200 ವರ್ಷ ಅದಕ್ಕೆ ಬೇಕೇ ಬೇಕು. ಸೊ ಆ ಟಾಪ್ ಸಾಯಿಲ್ ಈಗ ಎಲ್ಲ ಕಂಪ್ಲೀಟಾಗಿ ಎರಡಾಗಿ ಹೋಗ್ತಾ ಇರೋದ್ರಿಂದ ನಾವು ಈ ಸೀಡ್ ಬಾಲ್ ಅಂತ ಒಂದು ಹೊಸ ಕಾನ್ಸೆಪ್ಟ್ಗೆ ಈಗ ನಾವು ಬಂದಿದ್ದೀವಿ. ಈಗ ಇದರಲ್ಲಿ ನಾವು ಜಸ್ಟ್ ಸೀಡ್ ಮಾತ್ರ ಸೋ ಮಾಡ್ತಾ ಇಲ್ಲ, ರೆಡ್ ಸಾಯಿಲ್, ಕೌಡಂಗ್, ಯೂರಿನ್ ಬೇರೆ ಏನೇನು ಅದರಲ್ಲಿ ಹಾಕಬೇಕು ಹಾಕಿ ನಾವು ಈಗ ಸೋ ಮಾಡ್ತಾ ಇದ್ದೀವಿ. ಆಯ್ತು ಸರ್, ನೀವು ಸೀಡ್ ಬಾಲ್ ಹಾಕಬೇಕಂತ ಹೇಳ್ತಾ ಇದ್ದೀರಾ, ನಾವು ಸೋ ಮಾಡ್ತಾ ಇದ್ದೀವಿ, ಇದು ಎಲ್ಲ ಬಂದುಬಿಡುತ್ತಾ? ಇಟ್ ಈಸ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್. ಸೊ ನಾವುಗಳು ಸಹ ಈಗ ಪ್ರತಿ ವರ್ಷವೂ ಲಕ್ಷಗಟ್ಟಲೆ ಗಿಡಗಳು ನೆಡ್ತಾನೆ ಇರ್ತೀವಿ. ನಮ್ಮ ಏಮ್ ಆಫ್ಟರ್ 1 ಇಯರ್ ಆರ್ 2 ಇಯರ್ ನಮ್ಮ ಏಮ್ ಏನಿದೆ ಇದೆ ಅಂತ ಹೇಳಿದರೆ, ನಾವು ನಟ್ಟಿರುವ 100 ಗಿಡನೂ ಬೆಳಿಬೇಕಂತ ನಮಗೆ ಆ್ಯಕ್ಚುಲಾ ಉದ್ದೇಶ ಇರುತ್ತೆ. ಬಟ್ 100 ಗಿಡನೂ ಬೆಳೆಯೋದು ಸಾಧ್ಯ ಇಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಬಟ್ ಈಗ ನಾವು ನಡುವ ಗಿಡದಲ್ಲಿ ಒಂದು 50% ಗಿಡ ಉಳಿದ್ರೆ ಸಾಕಂತ ಹೇಳಿ ನಾವು ಆ್ಯಕ್ಚುಲಾ ಪ್ರಯತ್ನ ಪಟ್ಟು ಮಾಡ್ತಾ ಇರೋದು. ಸೊ ನಾವು ನಿಮ್ಮ ಹತ್ರ ಬಂದಿರೋದಕ್ಕೆ ರೀಸನ್, ನನ್ನಲ್ಲಿ ಇರೋದು ಫಾರೆಸ್ಟ್ ಏರಿಯಾ ತುಂಬ ಕಮ್ಮಿ ಇದೆ. ಈಗ ಫಾರೆಸ್ಟ್ ಏರಿಯಾದಲ್ಲಿ ಆಲ್ರೆಡಿ ಫಾರೆಸ್ಟ್ ಇದೆ, ನಾನು ಮತ್ತೆ ಗಿಡ ಹಾಕಿದ್ರೆ ದರ್ ಇಸ್ ಅ ಚಾನ್ಸ್ ಫಾರ್ ವರ್ಟಿಕಲ್ ಗ್ರೋತ್, ಮೇಲ್ಗಡೆ ಹೋಗ್ತಾನೆ ಇರುತ್ತೆ. ಬಟ್ ಹರಿಸಾಂಡಲ್ ಗ್ರೋತ್ ಅಂದರೆ ಲ್ಯಾಂಡ್ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು ನಿಮ್ಮ ಹತ್ರ ಬಂದೆ. ಸೊ ನೀವುಗಳ ಗಿಡಗಳು ನಿಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿ, ನಿಮ್ಮ ಮನೆಗಳಲ್ಲಿ ಎಲ್ಲಿ ಎಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲಿ ಒಂದೊಂದು ಗಿಡ ಹಾಕಿದ್ರೆ ನಮ್ಮ ಫಾರೆಸ್ಟ್ ಏರಿಯಾನು ಇನ್ಕ್ರೀಸ್ ಆಗುತ್ತೆ, ಪಕ್ಷಿಗಳಿಗೂ ನಮ್ಮ ಪ್ರಾಣಿಗಳಿಗೂ ಅನುಕೂಲ ಆಗುತ್ತೆ. ಸೊ ಇವತ್ತು ನಾವು ನಡುವ ಗಿಡ ನಮಕ್ಕಲ್ಲ ನಮ್ಮ ಫ್ಯೂಚರ್ ಜನರೇಷನ್ಗಂತ ಹೇಳಿ ನಾವು ಪ್ರತಿಯೊಂದು ಗಿಡನೂ ನೆಡಬೇಕು. ನಾವು ಆ ಒಳ್ಳೆಯ ಉದ್ದೇಶದಲ್ಲಿ ನಾವು ಗಿಡ ನೆಟ್ಟರೆ 100% ಅಲ್ಲ 200% ನಮಗೆ ಸಕ್ಸಸ್ ಸಿಗಲೇ ಸಿಗುತ್ತೆ. ಮಕ್ಕಳು ಒಂದು ಸಂತೋಷ ಪಡಬೇಕು ಅಂತ ಹೇಳಿದ್ರೆ ಮೈಸೂರಿನಲ್ಲಿ ನೀವಿದ್ದೀರಾ, ಮೈಸೂರಿನಲ್ಲಿರೋದು ಒಂದು ಸಂತೋಷ. ನಿಮ್ಮ ಈ ಒಂದು ವಾತಾವರಣ ಖಂಡಿತ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಇದರಲ್ಲಿ ತೊಡಗಿಸ್ಕೋಬಹುದು ನಿಮ್ಮನ್ನು ಈ ಅರಣ್ಯ ರಕ್ಷಣೆಗೆ. ಅರಣ್ಯ ಏನು ಮಾಡಬೇಕು ನೀವು ಮುಂದೆ ಬೆಳೆಸೋದಕ್ಕೆ ಸಹಾಯ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಈ ಕಾರ್ಯಕ್ರಮ ನಮ್ಮ 28 ಜಿಲ್ಲೆಗಳ ನವೋದಯ ವಿದ್ಯಾಲಯ ಇಂದ ನಡೀತಾ ಇದೆ. ನಮ್ಮ ಉದ್ದೇಶ ಏನಿತ್ತು ಅಂದರೆ ಎಲ್ಲ ಜವಹರ್ ನವೋದಯ ವಿದ್ಯಾಲಯಗಳು ಒಂದು ಶಾಲೆಯಲ್ಲಿ ಅಟ್ಮೋಸ್ಟ್ 1 ಲಕ್ಷವರೆಗೂ ನಾವು ಈ ಸೀಡ್ ಬಾಲ್ ಕಾರ್ಯಕ್ರಮ ಮಾಡಿ ಮಕ್ಕಳ ಕೈಯಿಂದ ನಡೆಸಿ 1 ಕೋಟಿನದು ನಮ್ಮ ಟಾರ್ಗೆಟ್. ಅದು 1 ಕೋಟಿ ಬೀಜಗಳು ಹಾಕಿ ನಮಗೆ ಅದರೊಳಗೆ ಅರ್ಧ ಭಾಗ ಬಂದ್ರೂ ಪರವಾಗಿಲ್ಲ, 50% ಬಂದ್ರೂ ಮಕ್ಕಳಿಗೊಂದು ಖುಷಿ ಅನಿಸುತ್ತೆ. ನಾವೇ ಕೈಯಿಂದ ಸೀಡ್ಸ್ ಹಾಕಿ ಬೀಜಗಳು ನಾವೇ ನಡೆಸಿ ಅದಕ್ಕೆ ನೀರು ಹಾಕಿ ಪೋಷಣೆ ಮಾಡಿ 7-8 ವರ್ಷ ಒಳಗೆ ಅವರು ಈ ಶಾಲೆಯಿಂದ ಹೋಗವಳು ಅವ್ರ ಕಣ್ಮುಂದೆ ಆ ಮರಗಳು ನಟ್ಟಿದ್ದು ಬೆಳೆದು ಬರೋದನ್ನು ನೋಡ್ತಾ ಇರ್ತಾರೆ ಅವ್ರಿಗಳು. ಈ ಕಾರ್ಯಕ್ರಮಕ್ಕೆ ನಾವು ಅರಣ್ಯ ಇಲಾಖೆಯಿಂದ ಸಪೋರ್ಟ್ ತಗೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಕ್ಕಳು ತಮ್ಮ ಅನುಭವವನ್ನು ಹಂಚಿಕೊಂಡರು. ನಾವು ಹಮ್ಮಿಕೊಂಡಿರುವ ಬೀಜದುಂಡೆ ತಯಾರಿಕೆ ಮತ್ತು ಬಿತ್ತನೆ ಕಾರ್ಯಕ್ರಮ, ಇದರ ಮುಖ್ಯ ಉದ್ದೇಶ ನಮ್ಮಲ್ಲಿ ಬಹಳ ನೀರಿಗೆ ಬಹಳ ಕೊರತೆ ಇದೆ. ಈ ನೀರಿಗಾಗಿ ಮಳೆ ಆಗ್ತಿಲ್ಲ ಇಲ್ಲಿ, ಅದಕ್ಕೆ ಮರ ಗಿಡಗಳನ್ನು ಬೆಳೆಸಿ ಮತ್ತೆ ಮಳೆಯನ್ನು ತಂದು ನಮ್ಮ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಬೀಜದುಂಡೆ ಮತ್ತು ಬಿತ್ತನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ತುಂಬ ಉತ್ಸಾಹದಿಂದ ಪಾಲ್ಗೊಂಡಿದ್ದೇವೆ ಮತ್ತು 1 ವಾರದಿಂದ ತುಂಬ 20,000 ಬೀಜದುಂಡೆಗಳನ್ನು ನಾವು ಮಾಡಿದ್ದೇವೆ. ಅದನ್ನು ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಮತ್ತು ನಮ್ಮ ಶಾಲೆಯ ಕ್ಯಾಂಪಸ್ ಒಳಗೆ ಎಲ್ಲ ಬಿತ್ತನೆ ಮಾಡುತ್ತಿದ್ದೇವೆ. ಇತ್ತೀಚೆಗೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಜವಾಹರ ನವೋದಯ ಶಾಲೆಯಲ್ಲಿ 1 ಲಕ್ಷ ಬೀಜದುಂಡೆ ತಯಾರಿಕೆಗೆ ಚಾಲನೆ ದೊರೆಯಿತು. ಅಭಿಯಾನದಲ್ಲಿ ನವೋದಯ ಶಾಲೆಯ 410 ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಶಾಲೆಯ ಬೃಹತ್ ಆವರಣದಲ್ಲಿ ಮರಗಳ ಕೆಳಗೆ ಗುಂಪಾಗಿ ಕುಳಿತುಕೊಂಡು ಬೀಜದುಂಡೆ ತಯಾರಿಸಿದರು. ಹೊಂಗೆ, ಬೇವು, ನೇರಲ, ಗೋಣಿ ಮತ್ತಿತರ ತಳಿಯ 1 ಲಕ್ಷ ಬೀಜಗಳನ್ನು ಸೇರ್ಪಡಿಸಿ ಮಣ್ಣಿನ ಉಂಡೆ ಮಾಡುವ ಹುರುವಿನಲ್ಲಿ ಕೈಕೆಸರು ಮಾಡಿಕೊಂಡು ವಿದ್ಯಾರ್ಥಿಗಳು ಬೀಜದುಂಡೆ ಕಟ್ಟಿದರು. ಸಸಿ ತನ್ನ ಉಳಿವಿಗಾಗಿ ಆಹಾರ ನೀರಿನ ಸೆಲೆ ಹುಡುಕಿಕೊಂಡು ಹೋದ ದೃಶ್ಯ ಕಣ್ಣಿಗೆ ಕಟ್ಟುತ್ತದೆ. ಅಮ್ಮ ಮಾಡಿದ ಉಂಡೆ ಕಂಡಿದ್ದೇವೆ, ತಿಂದಿದ್ದೇವೆ. ಅದೇ ರೀತಿ ಮಣ್ಣುಂಡೆ ಮಾಡಬೇಕು, ನಮಗಾಗಿ ಅಲ್ಲ ಪ್ರಕೃತಿಗಾಗಿ ಉಂಡೆ ಮಾಡಬೇಕು.
ಉಂಡೆ ಮಾಡುವಷ್ಟು ಜಿಗುಟಾದ ಮಣ್ಣಲ್ಲಿ ಒಂದು ಉತ್ತಮ ಬೀಜ ಇಟ್ಟು ಉಂಡೆ ಮಾಡಿ ಒಣಗಿಸಬೇಕು. ಹೀಗೆ ಒಣಗಿದ ಬೀಜದುಂಡಿಯನ್ನು ಮಳೆಗಾಲದಲ್ಲಿ ಒಂದು ಮಳೆ ಬಂದ ನಂತರ ಜೇಬಲ್ಲಿ ಹಾಕಿಕೊಂಡು ಖಾಲಿ ನಿವೇಶನ, ಬಡಾವಣೆಯ ಉದ್ಯಾನವನಗಳು, ಕೆರೆ ಅಂಗಳ, ಏನೂ ಬೆಳೆಯದ ಬಯಲು ಪ್ರದೇಶ, ಹೊಲದ ಗಡಿಭಾಗ, ರಸ್ತೆಯ ಎರಡೂ ಬದಿಗಳು, ಹೀಗೆ ಎಲ್ಲೆಂದರಲ್ಲಿ ಬಿಸಾಡುವುದು, ವಾಕಿಂಗ್, ಪ್ರವಾಸ, ಪಿಕ್ನಿಕ್, ಚಾರಣ, ಬಸ್ ಮತ್ತು ರೈಲಲ್ಲಿ ಕುಳಿತು ಪ್ರವಾಸ ಮಾಡುವಾಗ ದೂರಕ್ಕೆ ಬಿಸಾಡಬಹುದು. ये बदलाव क्या है? बदलाव से हुआ क्या है भैया? ये बड़े काम की चीज है. जब जब बदलाव आया है अपने संग खुशहाली लाया है. इंसान की सोच में अगर बदलाव आ जाए तो सब कुछ मुमकिन है, सब कुछ संभव है. अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा. हर सूरत की मुस्कान में वो आपको दिखाई देगा क्योंकि जब जब बदलाव आया है वो अपने साथ खुशहाली लाया है. तो चलिए एक नई शुरुआत करते हैं, कुछ बदलाव करते हैं. दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की. छेड़ो बातें बदलाव की. किसान भाइयों गांठ बांध लो, बात बहुत है काम की, समृद्धि के पैगाम की. मिट्टी की तुम जांच कराओ, मुफ्त सॉइल हेल्थ कार्ड ले जाओ, कभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो. किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी. ನಾಡನ್ನ ಹಸಿರೀಕರಣ ಮಾಡೋ ದೃಷ್ಟಿಯಿಂದ ಅರಣ್ಯ ಇಲಾಖೆಯವರು ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಹಾಗೆ ರೈತರ ಜೊತೆ ಪ್ರತಿಯೊಬ್ಬ ಸಾರ್ವಜನಿಕನೂ ಪಾಲ್ಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಸಹ ವಿತರಣೆ ಮಾಡ್ತಾ ಇದ್ದಾರೆ. ಇದೇ ರೀತಿಯ ಮತ್ತಷ್ಟು ಕೃಷಿ ಅರಣ್ಯ ಇಲಾಖೆಯ ಯೋಜನೆಗಳ ಕುರಿತು ಮಾಹಿತಿ ಈಗ. ಅತಿಯಾಗಿ ಬೀಸುವ ಗಾಳಿ ಮತ್ತು ಬಿರುಸಾಗಿ ಬೀಸುವ ಮಳೆ ವ್ಯವಸಾಯ ಪ್ರದೇಶದ ಮೇಲ್ಮಣ್ಣನ್ನು ಕೊಚ್ಚಿ ಹೋಗುವಂತೆ ಮಾಡುತ್ತದೆ. ಇದರಿಂದ ಆ ಭೂಮಿ ವ್ಯವಸಾಯಕ್ಕೆ ಅನುಪಯುಕ್ತವಾಗುತ್ತದೆ. ಅರಣ್ಯ ಅತಿ ವೇಗದ ಗಾಳಿಯ ಒತ್ತಡವನ್ನು ತಡೆದು ಅದರ ಹಾವಳಿಯನ್ನು ಕುಗ್ಗಿಸುವುದರಿಂದ ಅರಣ್ಯಗಳ ಸಂರಕ್ಷಣೆ ಅವಶ್ಯಕವಾಗಿದೆ. ಇದಕ್ಕೆ ರೈತರ, ಸಾರ್ವಜನಿಕರ, ಪ್ರತಿಯೊಬ್ಬರ ಸಹಕಾರದ ಅಗತ್ಯವಿರುವುದರಿಂದ ಮರಗಳನ್ನು ಬೆಳೆಸಲು, ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸಲು ಅರಣ್ಯ ಇಲಾಖೆ ಹಲವು ಯೋಜನೆಗಳನ್ನು ಕೈಗೊಂಡಿದೆ. ದೇವರ ಕಾಡುಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಯೋಜನೆ. ಈ ದೇವರ ಕಾಡು ಕೂಡ ಅಭಿವೃದ್ಧಿಪಡಿಸೋದನ್ನು ಕಳೆದ 5-6 ವರ್ಷಗಳಿಂದ ನಮ್ಮ ಅರಣ್ಯ ಇಲಾಖೆಯಿಂದ ರಾಜ್ಯದಾದ್ಯಂತ ನಾವು ಅಭಿವೃದ್ಧಿಪಡಿಸ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಈ ಅಮರೇಶ್ವರ ಸುಕ್ಷೇತ್ರ ಏನಿದೆ ಅದರ ಪಕ್ಕದಲ್ಲಿ ಸುಮಾರು 100 ಹೆಕ್ಟೇರ್ ಅರಣ್ಯ ಪ್ರದೇಶದ ಅಂಚಿನಲ್ಲಿರುವಂಥ ಸ್ವಲ್ಪ ಜಾಗವನ್ನು ನಾವು ತೆಗೆದುಕೊಂಡು ಅಲ್ಲಿ ಹೆಚ್ಚಾಗಿ ಅರಣ್ಯ ಗಿಡಗಳನ್ನು ಬೆಳೆಸಿ ಮತ್ತು ಆ ದೇವರ ಕಾಡಿಗೆ ಸಮೀಪವಿರುವಂಥ ದೇವರಿಗೆ ಸಲ್ಲುವಂಥ ಅನೇಕ ಮುಖ್ಯ ಗಿಡಮರಗಳನ್ನು ಅಲ್ಲಿ ಅನೇಕ ವನಗಳನ್ನು ನಾವು ಬೆಳೆಸಿ ಅದನ್ನು ನಾವು ರೈತರಿಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಏನು ಅಮರೇಶ್ವರ ದೇವರ ಕಾಡು ದೈವವನ ದೈವಿ ವನ ಅಂತ ನಾವೇನು ಕರಿತೀವಿ ಅಲ್ಲಿ ಅನೇಕ ಸವಲತ್ತುಗಳನ್ನು ಮಾಡಿದ್ದೀವಿ. ಪರಗೋಲ ಮಾಡುವಂಥದ್ದು ಮತ್ತು ಅವರಿಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಇರುವಂತಹ ಸವಲತ್ತುಗಳನ್ನು ಕೊಡುವಂಥದ್ದು ಮತ್ತು ಮಾಹಿತಿ ಬೋರ್ಡ್ಗಳನ್ನು ಹಾಕುವಂಥದ್ದು ಮತ್ತು ಅಲ್ಲಿ ಪರಗೋಲಗಳು ಜೊತೆಗೆ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅದನ್ನು ವಾಚ್ ಮಾಡಲಿಕ್ಕೆ ಒಂದು ವಾಚ್ ಟವರ್ ಕೂಡ ನಾವು ವೀಕ್ಷಣಾ ಗೋಪುರವನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದೇವೆ. ಇದಲ್ಲದೇ ಈ ರಾಶಿವನ, ನಕ್ಷತ್ರವನ, ಮೆಡಿಸಿನಲ್ ಪ್ಲ್ಯಾಂಟ್ ಗಾರ್ಡನ್ನು ಮತ್ತು ಈ ಒಂದು ಸಂತಾನವನ ಈ ಥರ ಅನೇಕ ವಿವಿಧ ಸ್ಕೀಮ್ಗಳ ಥೀಮ್ ಪಾರ್ಕ್ ಅಂತ ನಾವು ಕರಿತೀವಿ ಅದನ್ನು ನಾವು ಅಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೇವೆ, ಅದನ್ನು ರಚನೆ ಮಾಡಿದ್ದೇವೆ.
ಇನ್ನೊಂದು ಅತ್ಯಂತ ಮುಖ್ಯವಾದ ಮಹತ್ವಾಕಾಂಕ್ಷೆ ಯೋಜನೆ ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಹೀಗೆ ನಮ್ಮ ಜಿಲ್ಲೆಯಲ್ಲಿ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕಳೆದ ಹಲವಾರು ವರ್ಷಗಳಿಂದ ನಾವು ಅದನ್ನು ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಇಲ್ಲಿವರೆಗೆ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ನಾವು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಲೇಬರ್ ಡಿಮ್ಯಾಂಡ್ ಬರ್ತದೆ, ಕೂಲಿ ಜನರು ಬೇಕಾಗಿದ್ದು ಮಾಡ್ತಾಯಿದ್ವಿ. ಈಗ ಅದನ್ನು ನಾವು ವಾಟರ್ ಶೆಡ್ ಅಪ್ರೋಚ್ ಅಂತೇಳಿ ನೆಲ ಜಲ ಒಂದು ಯೋಜನೆ ಅಡಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಅಂದರೆ ಒಂದು ಜಲಾನಯನ ಪ್ರದೇಶವನ್ನು, ಕಿರು ಜಲಾನಯನ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಟ್ಟಾಗಿ ಎಲ್ಲ ಇಲಾಖೆಗಳು ಸೇರಿಕೊಂಡು, ಮುಖ್ಯವಾಗಿ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಅರಣ್ಯ ಇಲಾಖೆ, ಪಶುಸಂಗೋಪನೆ ಮತ್ತು ನಮ್ಮ ಈ ಸಿರಿಕಲ್ಚರ್ ಡಿಪಾರ್ಟ್ಮೆಂಟು, ಈ ಒಂದು ಎಲ್ಲ 5-6 ಇಲಾಖೆಗಳು ಸೇರಿಕೊಂಡು ಮತ್ತು RDPR ಡಿಪಾರ್ಟ್ಮೆಂಟು, ರೂರಲ್ ಡೆವಲಪ್ಮೆಂಟು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲರೂ ಸೇರಿಕೊಂಡು ನಾವು ಮಾಡ್ತಾಯಿದ್ವಿ. ಇದರಲ್ಲಿ ಏನು ನಮ್ಮದು ಮುಖ್ಯ ಅಂತಂದರೆ, ಈ ಒಂದು ಕಿರು ಜಲಾನಯನ ಪ್ರದೇಶವನ್ನು ನಾವು ಗುರುತಿಸಿದ ಮೇಲೆ ಅಲ್ಲಿ ಎಲ್ಲೆಲ್ಲಿ ಗುಡ್ಡಗಳಿದೆ ಆ ಗುಡ್ಡಗಳಲ್ಲಿ ನಾವು ಟ್ರೆಂಚ್ಗಳನ್ನು, ಕಂದಕಗಳನ್ನು ತೋಡಿ ನೀರನ್ನು ಇಂಗಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ತಮಗೆಲ್ಲ ಗೊತ್ತಿರುವಂತೆ ರೈತ ಬಾಂಧವರೇ, ಈ ಮರಗಿಡಗಳು, ಅರಣ್ಯಗಳೇ ನಮ್ಮ ಏಳಿಗೆಗೆ ಜೀವಾಳ. ಎಲ್ಲೆಲ್ಲಿ ದಟ್ಟವಾದ ಅರಣ್ಯಗಳಿರ್ತದೆ ಅಲ್ಲಿ ಅಂತರ್ಜಲ ಚೆನ್ನಾಗಿರುತ್ತೆ, ನಮ್ಮ ಏನು ಕೊಳವೆ ಬಾವಿಗಳಲ್ಲಿ ನೀರು ಸಿಗುತ್ತೆ. ವರ್ಷದ 365 ದಿವಸಗಳು ನಮಗೆ ನೀರು ಸಿಗಬೇಕು ಅಂತಂದರೆ ನಮ್ಮಲ್ಲಿ ದಟ್ಟ ಅರಣ್ಯಗಳಿರಬೇಕು. ಈ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಡಿಯಲ್ಲಿ ನಿಮಗೆ ಪ್ರೋತ್ಸಾಹ ಧನ ಕೂಡ ಕೊಡ್ತಾ ಇರೋದ್ರಿಂದ, ರಿಯಾಯಿತಿ ದರದಲ್ಲಿ ಗಿಡಗಳನ್ನು ಕೊಡ್ತಾ ಇರೋದ್ರಿಂದ ಅದನ್ನು ತೊಗೊಂಡೋಗಿ ನೀವು ನೆಟ್ಕೊಂಡು ಗಿಡಮರಗಳನ್ನು ಸಂರಕ್ಷಣೆ ಮಾಡಿ ನಿಮಗೂ ಕೂಡ ಉಪಯೋಗ ಆಗುತ್ತೆ, ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೂ ಕೂಡ ಈ ಬರವನ್ನು ನಾವು ನೀಗಿಸುವಲ್ಲಿ ಇದಾಗ್ತದೆ. ದಯಮಾಡಿ ಎಲ್ಲ ರೈತರು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಈ ಒಂದು ಗಿಡಮರ ಬೆಳೆಸುವಂಥ ಕಾರ್ಯದಲ್ಲಿ ಅಥವಾ ನೆಟ್ಟಂಥ ಗಿಡಮರಗಳನ್ನು ಸಂರಕ್ಷಣೆ ಮಾಡುವಂಥ ಕಾರ್ಯದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತೇವೆ. ಯಾರಾದರೂ ಗೊತ್ತಿಲ್ಲದೇ ಮರ ಕಡಿತಾ ಇದ್ದರೆ, ಅರಣ್ಯಗಳನ್ನ ಒತ್ತುವರಿ ಮಾಡ್ತಾ ಇದ್ದರೆ, ನೀವು ಅರಣ್ಯ ಇಲಾಖೆಗೆ ಅಥವಾ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ಕೊಡೋದ್ರ ಮುಖಾಂತರ ಅರಣ್ಯ ಸಂರಕ್ಷಣೆಯಲ್ಲಿ ಭಾಗವಹಿಸಿ. ಈ ಅರಣ್ಯ ಕೃಷಿ ಯೋಜನೆಗಳ ಮುಖ್ಯ ಉದ್ದೇಶ ಅರಣ್ಯ ಸಂರಕ್ಷಣೆ ಮಾಡುವುದು, ಅಂತರ್ಜಲ ಹೆಚ್ಚಿಸುವುದು ಹಾಗೂ ಪ್ರಕೃತಿಯಲ್ಲಿ ಉಂಟಾಗುತ್ತಿರುವ ಹವಾಮಾನ ವೈಪರೀತ್ಯವನ್ನು ಸುಸ್ಥಿತಿಯಲ್ಲಿ ಇಡುವುದು. ಆದ್ದರಿಂದ ಅರಣ್ಯ ಉಳಿಸುವುದು ರೈತರಿಗಷ್ಟೇ ಅಲ್ಲದೆ ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ ಎನ್ನುತ್ತಾರೆ ತಜ್ಞರು. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ, ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜ್ನ ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಹೊಸ ತಂತ್ರಜ್ಞಾನ ಎಲ್ಲರಿಗೂ ಸೇರುತ್ತೆ. ನಾನು ಸಹ ನನ್ನ ಹೊಲದ ತಯಾರಿ, ಬಿತ್ತೋಕೆ, ಉಳುಮೆಗೆ, ಒಕ್ಕುವುದು ಇತ್ಯಾದಿಗಳಿಗೆ ಚಿಕ್ಕ ಮಷೀನ್ಗಳನ್ನ ಅಗತ್ಯಕ್ಕನುಸಾರ ಖರೀದಿಸಿದೆ. ನಾನು ನನ್ನ ಹೊಲದಲ್ಲಿ ಮಷೀನ್ ಅನ್ನು ಬಳಸಿದೆ, ಆಗ ಕೆಲಸ ಬೇಗ ಮತ್ತು ಸುಲಭವಾಯಿತು. ಕೃಷಿಗಾಗಿ ಮಷಿನ್ ಬಳಸಿದ ನಂತರ ಸಿಕ್ತು ಸಮೃದ್ಧವಾದ ಇಳುವರಿ ಮತ್ತು ಹೆಚ್ಚಿನ ಲಾಭ. ಚಿಕ್ಕ ಮಷಿನ್ಗಳಂತೂ ನಮ್ದೇ ಇವೆ, ಆದ್ರೆ ದೊಡ್ಡ ಮಷಿನ್ಗಳನ್ನು ಸಮೂಹ ಕಟ್ಕೊಂಡು ಖರೀದಿಸಿದ್ವಿ. ರೈತ ಬಂಧು ಭಗಿನಿಯರೇ, ನೀವು ಸಹ ಸುಧಾರಿತ ಮಷೀನು ಹಾಗೂ ಉಪಕರಣಗಳ ಖರೀದಿಯ ಮೇಲೆ ಆರ್ಥಿಕ ಸಹಾಯದ ಲಾಭ ಪಡೆಯಿರಿ. ನಿಮ್ಮ ಆದಾಯ ಬೆಳೆಸಿಕೊಳ್ಳಿ ಹಾಗೂ ತೃಪ್ತಿಯನ್ನು ಪಡೆಯಿರಿ. ಆಯ್ತು. ನಾನಂತೂ ಯೋಚಿಸಿದ್ದೀನಿ, ನಿನ್ನನ್ನ ಕೃಷಿ ಇಂಜಿನಿಯರ್ ಅನ್ನೇ ಮಾಡ್ತೀನಂತೆ.